ಪೂಜೆ ಅಂದ್ರೆ ನಿಮ್ಮ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಿದ್ದೀನಿ ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ ದೇವಸ್ಥಾನ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಟ್ರ ಜಪಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ ಅಲ್ಲ ಅದೆಂತದು ಅದೇನ್ ಮಗ ಮಾಡೋದು ಹುಡುಗರು ಮಾಡಿದ್ವಲ್ಲ ಅದೆಂತದು ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ ಅಂದ್ರೆ ಬ್ಲಾಕ್ ಮಾಡಿದ್ವಲ್ಲ ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ಮ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ, ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಅಕ್ಕ ವೀರಭದ್ರ ಸ್ವಾಮಿ ದೇವಸ್ಥಾನ ಅಳ್ಳೂರು. ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಇದ್ರೆ ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಅನ್ಸ್ಕಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ ಅದ್ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ ನೀನ್ ನನ್ಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀವೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು ನಾನು ಅದೆಲ್ಲ ಇರ್ಲಿ, ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಲ್ಲ ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನೆ ಕಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಕ್ಕೆ ಬೇರೆ ಮಳೆ ನಿಂತೈತಿ, ಈಚೆ ಗಡಿಗೆ ಬರ ಹೋಗಕ್ಕೆ ಆಮೇಲೆ ಆಫ್ ಮಾಡ್ಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ಏನು ಆಗಲ್ಲ ಇದ್ರಾಗೆ, ನನ್ ಮಗಳು ಮಾತಾಡ್ತಾಳೆ ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ ಏಂತಕ್ಕೆ ಊಟ ಆಯ್ತಾ? ಏಂತಕ್ಕೆ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ, ಊಟ ಮಾಡಿ ಮನೆ ಕಮ್ಮ. ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ ಮನೆ ತಕ್ಕೆ. ಇದನ್ನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಗಿಂಗ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಳ್ಕೊಂತಾರೆ? ಗೋಳಾಡ್ ಕೇಳ್ಕೊಂತಾರ ಅಥವಾ ಅದೇನ ಅರ್ಚನೆ ಕೇಳ್ಕೊಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನಿಮ್ ನೀವೇನ್ ನೀವು ನಿಮ್ಗೆ ನೋಡು ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನೀವು ನಿಮ್ ನೋಡೇ ಇಲ್ಲ ನಾನು ಮನೆಯಲ್ಲಿ. ಏಯ್ ನೋಡು ನನಗೆ ಇನ್ ರೇಗಿಸ್ಬಾರ್ದು. ನಾನು ಹೆಂಗಿದ್ದೀನಿ ಹೇಳು. ಟೂರಿಗೆಲ್ಲ ಹೋಗಿದ್ವಲ್ಲ ಮೈಸೂರಿಗೆಲ್ಲ. ನಾನು ಹೆಂಗಿದ್ದೀನಿ ಹೇಳು. ದಪ್ಪಗೆ ಚಿನ್ನದ ಮಾಲೆ ಹಾಕೊಂಡು ಕಿವಿಗು ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು? ಮೂರನೇ ಕ್ಲಾಸು. ನೀನ್ ಹೋದ ಕಡೆ ಜ್ಞಾನ ಕೊಡು. ನಿಮ್ ಅಮ್ಮಗೆ ಯಾವ್ದಾನ ಪಾಯ್ಸಣ ಪಾಯ್ಸಣ ಈಗ ಸಹಾಯ ಹಾಕ್ಬಿಡು ಅಂದ್ರೆ. ಹಲೋ ಹಲೋ, ನಾನು ತುಂಬಾ ಇವತ್ತು ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕಂಡಿದೀನಿ. ಹಲೋ ಹಲೋ, ನಾನು ಇವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕಂಡಿದೀನಿ, ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೇನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕಳವ ನೀನು. ನಮ್ಗೆ ಏನು ಫೋನ್ ಮಾಡ್ತೀಯ? ಆ ತರ ಅಲ್ಲ ಅಂದ್ರೆ ಮೇಡಮ್. ಹಲೋ ಹಲೋ ಹಲೋ, ಏ ಬರ್ತೀಯ ಇಲ್ವೋ? ನೀನು ರೋಡಾಗ ಹೋಗ, ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪರ್ ಸೊಳೆ ಮಗನೆ. ನಮ್ಗೆ ಹೇಗಾಗ್ತೈತೆ? ನಿಂಗ್ ಲಕ್ಕವನು ಒಳಿಲಿಲ್ವಲ್ಲ ಇಟ್ಟು ದಿವಸ ಆದ್ರೂ ನನ್ ಇಷ್ಟ ಅಯ್ಯೋ ಅನ್ಸ್ಕಂತೀಯಲ್ಲ ನಿನ್ಗೆ. ಮತ್ತೀಗ ನನ್ ಯಾಕೆ ಬಾ, ನನ್ನ ನಿನ್ನ ಹತ್ರ ದುಡ್ಡು ಕೇಳೋದ್ನ ಕಾಸು ಕೇಳೋದ್ನ ಕೇಳ್ತಿರೋದ್ ನಿನ್ ಸಾಮಾನ್ ತಾನೇ ನಾನು. ಇದು ಇದು ನಮ್ಗೆ ನಾವೇನು ಅಂಗಡಿ ಸಾಮಾನು ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವು ಸೀದಾ ಬಂದು ಇದಿಬ್ಬರು ರೋಡ್ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ, ತಂದು ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ ನಿನ್ ಸಾಮಾನು. ಓ ಅನ್ನ ತಿನ್ನ ಬಾಯಿಗೆ ಏನ್ ತಿನ್ನ ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೆ ನನ್ಗೇನ್ ಗೊತ್ತಾ ಅಂದ್ರೆ ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟು ಚೆನ್ನಾಗಿರ್ಬೇಕು ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ನಿಮ್ಮ ಅಕ್ಕಪಕ್ಕ ಯಾವ ಕುದುರೆ ಕತ್ತೆಗಳಿಲ್ವಾ?
ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅಂದ್ರೆ. ಹಲೋ, ಆಯ್ತು ಆಯ್ತು ಆಯ್ತು. ಏನಾಯ್ತು? ಬೆಳಿಗ್ಗೆ ಮಾಡಿ, ಬೆಳಿಗ್ಗೆ 8 ಗಂಟೆ ಹೊರಟಿ ಬರ್ತಿದ್ರಿ. ಬೆಳಿಗ್ಗೆ ಇಲ್ಲ, ಇಲ್ಲಿ ಗಲಾಟೆ ಶುರುವಾತ್ ಆಯ್ತ ಆಯ್ತು. ಹಲೋ ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನನ್ನ ನರಸಿಂಹಸ್ವಾಮಿ ಮೇಲೆ ಆನೆ. ನಿಮ್ಮ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಓ ಇಲ್ಲ, ಚಾಪೆ ಚಾಪೆ. ಹಲೋ, ಚಾಪೆ ಚಾಪೆ. ಏನ್ ಚಾಪೆ ಚಾಪೆ? ಆಚೆಕಡೆ ಬೇಡ, ಆಚೆಕಡೆ ಮನಿಕು ಅಂತವ್ರ ನಮ್ಮವ್ವ. ಪರ್ಕೆ ಬೇಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಅಮ್ಮ. ಅಲ್ಲ ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು, ಇಬ್ರು ಬೆಡ್ರೂಮ್ ಮನಿ ಕಣ್ಣ. ಭೀಮಸಂದ್ರದಿಂದ ಅಕ್ಕ ಆಚೆ ಇಟ್ಟಿದ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದ್ ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದ್ ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ನಾನ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ಹಂಗಂದ್ರೆ ಲಕ್ಕ ಹೊಡಿದೈತೆ ಬೆಳಗ್ಗೆ ಗೌರವ್. ಯಾವ್ದಾನ ಸಿವಿಲ್ ಬಸ್ ಬಂದು ಗುದ್ಬಿಡ್ತೈತೆ. ನರಸಿಂಹ ಸ್ವಾಮಿ ಮೇಲೆ ಆಣೆ ಹಾಕಿದ್ದೀನಿ ನಾನು. ಅಟ್ಟಿ ಲಕ್ಕಮ್ಮ ಎಲ್ಲಾನ ಇರ್ಲಿ, ನಿನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತೈತೆ. ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಹ್ಮ್, ಮತ್ತೀಗ ಅಂದಿ ತಾಂಡೋಗ್ ಮಾಡಿಸ್ಬಿಡ್ತೀನಿ ನಿನಗೆ. ಏನಾನ ನಾನು ಅಷ್ಟೇ, ನಿನ್ನ ಹತ್ರ ದುಡ್ಡು ಕೇಳಿದೀನ, ಬಟ್ಟೆ ಕೇಳಿದೀನ, ಕಾಸು ಕೇಳಿದೀನ. ನಾನು ಕೇಳ್ತಿರೋದು ನಿನ್ ಸಾಮಾನ್ ತಾನೇ. ಚಾಪೆ ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಓ ಇದೇನ್ ಕರ್ಮ ಮಾಡಿದ್ದೆ ಸರ್. ಇವರು ನಮ್ಮ ಕೃಷ್ಣೇಗೌಡರು ಅಂತ ಅವ್ರ ಸರ್ ಐದೇ ಸಾವಿರ, ಅವ್ರಿಗೆ ಫೋನ್ ಮಾಡ್ತೀನಿ. ಏನು ಕೃಷ್ಣೇಗೌಡರು ಅವ್ರು ಇಂಥವೆಲ್ಲಾನ ಬಾರಿ ನೋಡವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನಾ? ಅಲ್ಲಲ್ಲ, ಅವ್ರು ನಿಮಗೆ ಇದು ಜೂಮಾನ್ದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ ಮಾಡ್ತಾರೆ ಅವರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತೈತೆ. ಹಲೋ ನರಸಿಂಹಪ್ಪ. ಓ ನೋಡಪ್ಪ, ನೋಡು ನಾನು ಅವ್ರ ತಾಯಿ. ನೀನು ಆ ಥರ ಅವಳಿಗೆ ಮೋಸ ಮಾಡಬೇಡ ಅನ್ ಗೊತ್ತಾಯ್ತಾ. ನೋಡು, ನಿನ್ ದುಡ್ಡು ಕೊಡಬೇಡ, ಕಾಸು ಕೊಡಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡು ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ನ ಹೆಸರು ಸೇರಿಸ್ತಾರೆ. ಅಮ್ಮ ಹೆಸರು ಬರ್ಕೊಂಡು ನೀನು ಹೋಗ್ತಾ ಬರ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ. ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನು ರಾತ್ರಿ ಹೊತ್ತು ನಮ್ಮ ಮನೆಗೇನು ಬರಬೇಡ, ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೊ, ಹೋಗು ಅಷ್ಟೇ ಕಣಪ್ಪ. ನಾವು ಕೇಳೋದು ಇನ್ನೇನು ಕೇಳಲ್ಲ ಕಣಪ್ಪ. ಈ ಲಾರಿಗೆ ಅವ್ನು ಹೋದ, ಅವ್ನು ಬಂದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದೀಸ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ ಏನ್ಕೆ ನರಸಿಂಹರಾಜಪ್ಪನ್ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದ್ದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ, ಅವಾಗ ಎಷ್ಟು ತಮಾಷೆ ಮಾಡ್ತಾರೆ ಗೊತ್ತಾ ನಂಗೆ. ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು. ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನು ಅವಳ ಕಡೆಯಿಂದ ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದ್ಯಾ? ಏನ್ಕಪ್ಪ ಮಗಳು ಎಲ್ಲ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಅವನ ಹಾಳಾಗ ಹೋಗ್ಲಿ, ನೀನ್ ಬಾರಪ್ಪ ಅಂತ ಎಲ್ಲ ನಿನ್ ಎಷ್ಟು ಜನ ಕೊಟ್ಟಿರ್ಬೇಕಾಗಿ ನೀನು. ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಹೋಗ್ಬಿಟ್ಟು ಮೆಡಿಕಲ್ ತಾಂಬರಪ್ಪ. ಇದು ಎಷ್ಟು ಎಲ್ಲ ಗುರುಗಳು ಪಾಠ ಮಕ್ಳಿಗೆ ಕಲಿಸ್ತಾರೆ ಅಂತ, ಕಾರ್ಮೆಂಟಿಗ್ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವರು ಅಂತ ಅಂತ ಪೂಜೆ ಮಾಡ್ತಾರೆ. ಎತ್ತ ಎತ್ತ ತಾಯಿಯ ಋಣ ನೆಂಟದ ತಾಯಿ ಅಂತ ಹಾಡೈತೆ ಒಂದು. ಇದಕ್ಕೆಲ್ಲದಕ್ಕೂ ನಿನ್ ಬೆಂಕಿ ಮಾತು ಆಡ್ತಾ ಇದ್ದೀಯಲ್ಲ, ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಿದ್ದೀನಿ ನೀನು. ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು? ಅಲ್ಲಲ್ಲ, ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದ್ರ? ನಾನು ಅಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತ, ಜುಮ್ 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 ರೋಮಾಂಚನ ಅದನ್ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ 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 ಅಂದ್ಬಿಟ್ಟಿದ್ಯಾ? ತಾಯ ವಯಸ್ಸು ಬಂದ್ರೆ ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು, ಇನ್ನೊಂದು ರಾತ್ರಿ ಆಯ್ತು ಮಲಗೋಣ ನನ್ಗೂ ನಿನ್ಗೂ ಸೋಬಾನ. ಹುಡುಗಿ ಹುಡುಕಿ ನಿಮ್ಮ ನಿನ್ನೆ ಕೆಟ್ಟ ಮಾತಾಡ್ತೀನಿ ನಿಮ್ಮ ಅಮ್ಮ ಮೊಮ್ಮಗಳೈತೆ ಮೊದ್ಲಾಗೆ ಮಗಳವ್ರೆ. ನೀನ್ ಇವತ್ತು ನಾಳೆ ಸಾಯಂಗಿದ್ದೆ ನೀನ್ ಇಂತ ಮಾತಾಡ್ರಿ, ನಿನ್ಗೆ ಯಾರನ್ನ
ಒಟ್ಟು ವಿಷಯಕ್ಕೆ ಸಹಾಯ ಆಗ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ ನಮ್ ಮನೆಗೆ, ಏನಕ್ ಬರ್ತಾ ಇಲ್ಲ ನನ್ ಮಗ್ಳು ತಕ್ಕೆ, ನನ್ ಮಗ್ಳು ಚೆನ್ನಾಗಳು ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ ಬಾ, ಬಂದಳ್ಗೊಂದ್ ಮುತ್ತಂತೆ ಕೊಡಕ್ಕಿಲ್ವ? ಏನಕ್ ನೀನ್ ಮುತ್ತು ಕೊಡ್ತಾ ಇಲ್ಲ? ಅಲ್ಲ ಇದು ನಿಮ್ಮ ಮಕ್ಳಿಗೆ ಅಳಿನ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ ನೂರಾರು ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡ್ರು ಬಟ್ಟೆ ಕಣಪ್ಪ. ನಾವೇನ್ ಬೇರೆ ತಿಳ್ಕೊಂಡಿಲ್ಲ, ನೀನ್ ನಮ್ಮ ಅಳಿಯನೆ ದೇವ್ರು, ಅಳಿ ದೇವ್ರು, ಅಳಿ ದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್, ಅವನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಗ್ಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರ ಅಪ್ಪ ಅಂತ ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ನಾಯಿ ಕೆರ ತಗೊಂಡ್ ರಬ್ಬರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದ ಇಲ್ಲಿ ಬಂದಿದೆಲ್ಲ ಮಿಂಟ್ರಿ ಹುಟ್ಟಿದ ನನ್ನ ಮಗನ ಏ ಮಕ್ಳು ಮರಿ ದೊಡ್ಡವ ಮದುವೆ ಬಂದವೆ ಇಲ್ಲಿ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಅರ್ಧ ಹಂಗ ಉಯ್ಕೊಂಬಂದ್ರೆ. ನಿಮ್ ಮನೆ ಡ್ರೈವರ್ಸ್ ಕೊಟ್ಬಿಡು ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ. ಹೊಲ ಕರ್ದು ಬಿಡ್ತಾರೆ ಮುಗಿಬೇಕಲ್ಲ. ಅದ್ರ ಹೆಂಗೆ ಏನ್ ಕಡಿಯೋದು? ಮಗ ಮುಸ್ನಿ ಅಲ್ಲನ ಏನ್ಕೆ ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ತಿನ್ನಲ್ಲ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ ಮಾತಾಡಪ್ಪ ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ ಸ್ವಲ್ಪ ಹೊತ್ತು. ಇಲ್ಲ ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿದ್ದಂತೆ, ಅಮ್ಮ ಉಚ್ಚೆ ಹೋಗಕ್ ಹೋಯ್ತು. ಕೊಡ್ಲ ಉಚ್ಚೆ ಹೋಯ್ತಾಯ್ತಲ್ಲಿ ಮುಂಡ್ಯಾರ ಕೊಡ್ಲ ಅಮ್ಮಂಗೆ. ನಾವ್ ಇಲ್ಲಿ ಇಲ್ಲೆಲ್ಲ ಕಷ್ಟ ಪಷ್ಟ ಬಿದ್ದು ಬಂದು ಮನೆಕಂತ ಅಕ್ಕಪಕ್ಕ ಜನ ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗೋದ್ ಮೇಲೆ ಎಲ್ಲ ಉಯ್ಕೊಂಡ್ ಬಂದಿದ್ದೆ ನೋಡು, ಅಮ್ಮ ಬಂತ್ ನೋಡ್ ಲಂಗೋದ್ ಮೇಲೆ ಎಲ್ಲ ಉಚ್ಚ ಹೋಯ್ಕೊಂಡು. ನೀವ್ ಎಷ್ಟ್ ಜನ ಕೊಟ್ಟಿರ್ ಮುಂಡ್ಯಾರ ನೀವು? ಏನಪ್ಪ ನಸೀಮಪ್ಪ ಏನು ಇಲ್ಲವ ನೀನ್ ಹೋಗಿ ಗಂಜಿ ಯೋಗವ ಇನ್ನ ಹೊಸ ಅಲ್ಲ ಬಾರಿ ನೀನ್ ಬಾರಿ ಸದ್ಯ ಹೋಗ್ತೀಯ ನೀನು. ಉಚ್ಚೆಗ್ ಅವಸರ ಆಗಿತ್ತು ನೀನ್ ಮಾತಾಡ್ಬೇಕು ಅಂದ್ರೆ ಹಂಗೆ ಎದೊಳ್ದೆ ತೊಡೆಗೆಲ್ಲ ತೋರ್ಕೊಂಡು ಹಂಗೆ ಬಂದ್ಬಿಡ್ತ ಕಣಪ್ಪ, ಹಂಗೆ ಒರೆಸ್ಕೊಂಡ್ ಬಂದೆ. ನಂದು ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮರಿ? ಆ ನರಸಿಂಹಪ್ಪ.